ವೆಲ್ಕಮ್ ಟು ಸಿಸ್ಟರ್ಸ್ ಕ್ವಿಡ್ಸ್ ಯೂಟ್ಯೂಬ್ ಚಾನಲ್ ಇದು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾನು ಮಾಡ್ತಾ ಇರೋ ನಾಲ್ಕನೇ ಭಾಗದ ವಿಡಿಯೋ ಇವತ್ತು ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಕಣದ ತಯಾರಿ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೆ ಸಂಜೆ ಪೂಜೆ ಮತ್ತು ಕಳಸದ ವಿಸರ್ಜನೆ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕಂಕಣ ತಯಾರಿ ಹೇಗೆ ಮಾಡೋದು ಅಂತ ಹಾಗೆ ನಿಮಗೆಲ್ಲ ಒಂದು ಐಡಿಯಾ ಬರಲಿ ಅಂತ ಇವತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಈ ವಿಡಿಯೋನ ನೋಡಿ ನೀವು ಹಬ್ಬದ ದಿನ ಕಂಕಣನ ತಯಾರಿ ಮಾಡಿಕೊಳ್ಳಿ ಈಗ ನೋಡಿ ಈ ವಿಡಿಯೋನಲ್ಲಿ ನಾನು ನಾಲ್ಕು ಎಳೆ ದಾರನ ತಗೊಂಡಿದ್ದೀನಿ ನಾಲ್ಕು ಎಳೆ ದಾರನ ನೀವು ಹದಿನಾರು ಇಡಿಯಷ್ಟು ಉದ್ದ ತಗೊಳ್ಬೇಕು ಹದಿನಾರು ಇಡಿಯಷ್ಟು ಉದ್ದ ತೊಗೊಂಡು ಅಂದರೆ ಮನೇಲಿ ನಾಲ್ಕು ಎಳೆ ಇತ್ತು ನಿಮ್ಮ ಮನೇಲಿ ಐದು ಎಳೆ ಈ ಥರ ಎಷ್ಟು ಎಳೆ ಇರುತ್ತೆ ಅಷ್ಟು ತೊಗೊಳ್ಳಿ ನೀವು ಒಂಬತ್ತು ಎಳೆ ದಾರಗಳನ್ನ ಕಂಕಣವಾಗಿ ಉಪಯೋಗಿಸ್ಬೇಕು ಒಟ್ಟು ಈಗ ಇರೋ ದಾರನ ನಾನು ಹದಿನಾರು ಇಡಿ ಥರ ತಗೊಂಡು ಹದಿನಾರು ಇಡಿಯಷ್ಟು ಉದ್ದ ತೊಗೊಂಡು ಅದನ್ನು ಮಡಿಸಿ ನಾನು ಏನು ಮಾಡ್ತೀನಿ ಅದನ್ನು ಮಡಿಸ್ದಾಗ ಇವಾಗ ಏನಾಗುತ್ತೆ ನಾಲ್ಕು ಎಳೆ ಎಳೆದಾರನ ನೀವು ಮಡಿಸಿದ್ರೆ ಏನಾಗುತ್ತೆ ಎಂಟು ಎಳೆ ದಾರ ಆಗುತ್ತೆ ನಾನು ಇವಾಗ ಒಂಬತ್ತು ಎಳೆ ದಾರನ ಮಾಡ್ಕೊಳ್ಬೇಕು ಅಂದರೆ ಅದ್ರ ಜೊತೆಗೆ ಒಂದು ಎಳೆ ಎಕ್ಸ್ಟ್ರಾನ ಹಾಕ್ಕೊಂಡು ನಿಮಗೆ ಇಷ್ಟ ಒಂಬತ್ತು ಎಳೆ ದಾರಗಳು ನಿಮಗೆ ಸಿಗುತ್ತೆ ಈ ಹದಿನಾರು ಹಿಡಿಯಷ್ಟು ಉದ್ದ ಇರೋವಂಥ ಒಂಬತ್ತು ಎಳೆ ದಾರಕ್ಕೆ ನೀವು ಇವಾಗ ಹದಿನಾರು ಗಂಟುಗಳನ್ನು ಹಾಕಬೇಕು ಹದಿನಾರು ಆದರೂ ಹಾಕ್ಬೋದು ಒಂಬತ್ತು ಗಂಟೆಗಳನ್ನು ಹಾಕ್ಬೋದು ಹನ್ನೆರಡು ಗಂಟುಗಳನ್ನು ನೀವು ಹಾಕಬೇಕು ಇದಕ್ಕೆ ಅರಿಶಿನ ಕಲಸಿ ಹಚ್ಚಿ ಎರಡು ದಾರಕ್ಕೆ ಹಚ್ಚಿದ ಮೇಲೆ ಗಂಟುಗಳನ್ನು ಹಾಕ್ಕೊಳ್ಳಿ ಒಂದು ಎರಡು ಇದೇ ಥರ ಈಗ ಇದ್ದೀನಲ್ವಾ ಆ ಥರ ನೀವು ಹನ್ನೆರಡು ಗಂಟೆಗಳನ್ನಾದರೂ ಹಾಕ್ಕೊಳ್ಳಿ ಹದಿನಾರು ಗಂಟೆಗಳನ್ನಾದರೂ ಹಾಕ್ಕೊಳ್ಳಿ ಒಂಬತ್ತು ಗಂಟೆಗಳನ್ನಾದರೂ ಹಾಕ್ಕೊಳ್ಳಿ ಈ ಗಂಟುಗಳೆಲ್ಲ ಆದಮೇಲೆ ಮಧ್ಯಕ್ಕೆ ಒಂದು ಹೂವಿಟ್ಟು ಆ ಹೂವಿಗೂ ಕೂಡ ಅರಿಶಿಣ ಕುಂಕುಮ ಎಲ್ಲನೂ ಹಚ್ಚಿ ನೀವು ಏನು ಮಾಡಬೇಕು ಪೂಜೆ ಮಾಡ್ತೀರಲ್ವ ಲಕ್ಷ್ಮೀ ಪೂಜೆ ಮಾಡುವಾಗ ಆ ಲಕ್ಷ್ಮಿಯ ಬಲಭಾಗದಲ್ಲಿ ಈ ಕಂಕಣವನ್ನು ಇಟ್ಟು ಪೂಜೆ ಮಾಡಿ ಮುತ್ತೈದೆಯರಿಂದ ಕಟ್ಟಿಸ್ಕೊಳ್ಳಿ ಇಲ್ಲ ಕೈಯಿಂದ ಕಟ್ಟಿಸ್ಕೊಳ್ಳಿ ಈಗ ಸಂಜೆ ಪೂಜೆ ಬಗ್ಗೆ ಹೇಳೋದಾದರೆ ಮೊದಲು ನೀವು ಸಂಜೆ ಟೈಮ್ನಲ್ಲಿ ಮೊದಲು ಬಾಗಿಲಿಗೆ ನೀರು ಹಾಕಿ ಎರಡು ದೀಪಗಳನ್ನ ಹಚ್ಚಬೇಕು ಬಾಕ್ಲಿಗೆ ನಂತರ ನೀವು ವರಮಹಾಲಕ್ಷ್ಮೀ ದೇವಿಗೆ ಬೆಳಗ್ಗಿನ ಟೈಮ್ ನೀವೇನಾದರೂ ಕುಂಕುಮಾರ್ಚನೆ ಮಾಡಿದ್ರೆ ಸಂಜೆ ಟೈಮು ಅಷ್ಟೋತ್ತರ ಮಾಡಿ ಅಷ್ಟೋತ್ತರ ಬೆಳಗ್ಗೆ ಟೈಮ್ ಮಾಡಿದರೆ ಸಂಜೆ ಟೈಮು ನೀವು ಕುಂಕುಮಾರ್ಚನೆ ಮಾಡ್ಕೊಳ್ಬೋದು ಮಾಡಿಬಿಟ್ಟು ಪೂಜೆ ನಂತರ ಕೆಂಪು ನೀರಿನ ಆರತಿನ ದೇವಿಗೆ ಬೆಳಗ್ಬಿಟ್ಟು ದೃಷ್ಟಿ ತೆಗೆದ್ವಿ ಅನ್ನೋ ಆರ್ತಿನ ನೀವು ಬೆಳಗಬೇಕಾಗುತ್ತೆ ಅದನ್ನು ಬೆಳಗಿದ ಮೇಲೆ ಆ ಕೆಂಪು ನೀರಿನ ಆರ್ತಿ ನೀರು ಏನಿರುತ್ತೆ ಅದನ್ನು ನೀವು ಆಚೆ ತೊಗೊಂಡೋಗಿ ಚೆಲ್ಲಬೇಕಾಗತ್ತೆ ಇದು ಸಂಜೆ ಪೂಜೆಯ ಕ್ರಮ ಇನ್ನು ಇದಿಷ್ಟು ಪೂಜೆ ಆದಮೇಲೆ ಬೆಳಗ್ಗೆ ಎದ್ದು ನೀವು ಕಳಸ ವಿಸರ್ಜನೆ ಮಾಡ್ತೀರಾ ಅಂದರೆ ಮೊದಲು ನೀವು ವರಮಹಾಲಕ್ಷ್ಮಿ ದೇವಿಗೆ ಪೂಜೆನ ಮಾಡಬೇಕಾಗತ್ತೆ ವರಮಹಾಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ನೈವೇದ್ಯ ಸಮರ್ಪಣೆ ಮಾಡಿ ನಂತರ ಕಳಸವನ್ನು ಜರ್ಗಿಸಿ ನೀವು ಕಳಸದ ನೀರನ್ನು ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಆ ಕಳಸದ ನೀರಿಗೆ ಗಂಗೆ ಪೂಜೆ ಮಾಡಬೇಕಾಗತ್ತೆ ಆ ಗಂಗೆ ಪೂಜೆನ ಮಾಡಿ ನಂತರ ನೀವು ಕಳಸದಲ್ಲಿ ಏನು ನೀರನ್ನ ವಿಸರ್ಜನೆ ಮಾಡ್ತೀರಾ ಅದನ್ನು ಒಂದು ಮರದ ಬುಡಕ್ಕೆ ನೀವು ವಿಸರ್ಜನೆ ಮಾಡ್ಬೋದು ಅಥವಾ ಯಾವುದಾದ್ರೂ ಹರಿಯೋ ನೀರಿನ ಹತ್ರ ತೊಗೊಂಡೋಗಾದರೂ ಬಿಡ್ಬೋದು ದೇವಿಗೆ ನೀವು ಏನು ಸಮರ್ಪಣೆ ಮಾಡಿರ್ತೀರ ಪೂಜೆಯಲ್ಲಿ ಏನು ಉಪಯೋಗಿಸ್ತಿರ ಉಪಯೋಗಿಸ್ತೀರ ಅದನ್ನು ನೀವು ಉಪಯೋಗ್ಸೋಕ್ಕಾಗಲಿಲ್ಲ ಅನ್ನೋದಾದರೆ ಅದನ್ನೆಲ್ಲ ನೀವು ಹರಿಯೋ ನೀರಿಗೆ ತೊಗೊಂಡೋಗಿ ಬಿಟ್ಟು ಬರ್ಬೋದು ಇನ್ನು ಗೆಜ್ಜೆ ವಸ್ತ್ರಗಳ ಬಗ್ಗೆ ಹೇಳಬೇಕು ಅಂತಂದರೆ ಮುತ್ತೈದೆಯರು ಮಾಡುವ ವ್ರತಕ್ಕೆ ಹದಿನಾರು ಹಿಡಿ ಹದಿನಾರು ಎಳೆ ಗೆಜ್ಜೆ ವಸ್ತ್ರನ ದೇವಿಗೆ ಹಾಕಬೇಕು ಯುವತಿಯರೇನಾದರೂ ವ್ರತ ಮಾಡ್ತಾಯಿದ್ರೆ ಐದು ಹಿಡಿ ಎಂಟು ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಇನ್ನು ತುಳಸಿ ಹಾಗೂ ಹೊಸ್ತಿಲ ಪೂಜೆಗೆ ಒಂಬತ್ತು ಗೆಜ್ಜೆ ಇರುವಂಥ ಎರಡು ಎಳೆ ಇರುವ ಗೆಜ್ಜೆ ವಸ್ತ್ರ ಹಾಕಿದ್ರೆ ತುಂಬ ಒಳ್ಳೆ ಇದಿಷ್ಟೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನ ಬರುವಂಥ ಪೂಜಾ ಕ್ರಮ ಆಗಿರುತ್ತೆ ಈ ಹಬ್ಬದಲ್ಲಿ ಇನ್ನೂ ಇತರ ವಿಷಯಗಳು ಹೇಳಬೇಕು ಅಂತಂದರೆ ನೀವು ಹಬ್ಬದ ದಿನ ಅಷ್ಟದಳ ರಂಗೋಲಿ ಹಾಕಿ ಅದಕ್ಕೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ಐದು ರೂಪಾಯಿಯ ಹಿತ್ತಾಳೆ ಕಾಯಿನ್ ಆಗ್ಬೋದು ನಾವು ಗೋಲ್ಡ್ ಕಾಯಿನ್ ಅಂತ ಏನು ಕರಿತೀವಲ್ವ ಅದು ಮೂವತ್ತೆರಡನ್ನ ಮೂವತ್ತೆರಡು ಐದು ರೂಪಾಯಿಯ ನಾಣ್ಯಗಳನ್ನ ಇಟ್ಟರೆ ತುಂಬ ಒಳ್ಳೆಯದು ಮತ್ತು ಮನೆಯಲ್ಲಿ ಓದೋವಂಥ ಮಕ್ಕಳಿದ್ದರೆ ಅವ್ರುಗಳ ಬುಕ್ಸ್ಗಳನ್ನ ಇಡಿ ಪೂಜೆಗೆ ಮತ್ತು ಒಡವೆ ಒಡವೆಗಳು ಏನಿರುತ್ತೆ ಅದನ್ನು ಇಡ್ಬೋದು ಮತ್ತು ಐದು ಅಥವಾ ಒಂಬತ್ತು ತಟ್ಟೆಗಳನ್ನು ದೇವರಿಗೆ ಜೋಡಿಸ್ಬೇಕು ದೀಪದ ಬಗ್ಗೆ ಹೇಳ್ದಂಗೆ ಸಮಸಂಖ್ಯೆಯ ದೀಪಗಳನ್ನು ಹಚ್ಚಿ ಜೋಡಿಸ್ಬೇಕು ಮತ್ತು ಬೆಳಗ್ಗೆ ದೇವರಿಗೆ ಅಷ್ಟೋತ್ತರ ಅಥವಾ ಕುಂಕುಮಾರ್ಚನೆ ಮಾಡಬೇಕು ಸಂಜೆ ಕೂಡ ಯಾವುದಾರ ಒಂದು ಮಾಡಿದ್ರೆ ತುಂಬ ಒಳ್ಳೆಯದು ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯ ವಿಶೇಷತೆಗಳು ಹಾಗೂ ಪೂಜಾ ಕ್ರಮ ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ವಿಶೇಷತೆಗಳು ಹಾಗೂ ಪೂಜಾ ಕ್ರಮ ನಾನೇನು ತಿಳ್ಕೊಂಡಿದ್ದೀನಿ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅಥವಾ ನಾನೇನಾದರೂ ತಿದ್ಕೊಳ್ಳೋ ಅಂಥದ್ದಿದ್ರೆ ದಯಮಾಡಿ ನನಗೆ ತಿಳಿಸಿ ಕಮೆಂಟ್ ಮಾಡಿ ಹೇಳಿ ಈ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾನು ಮಾಡಿರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನನಗೆ ಲೈಕ್ ಲೈಕ್ ಮಾಡಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು